ತುಂಗಭದ್ರಾ ಡ್ಯಾಂ ಭರ್ತಿ ಹಂಪಿಯ ಪುರಂದರದಾಸ್ ಮಂಟಪ ಮುಳುಗಡೆ ಐತಿಹಾಸಿಕ ಶ್ರೀ ಹುಲಿಕಿ ದೇವಸ್ಥಾನ ಬಂದ್ ಇದ್ದರೂ ಸಹ ಶ್ರೀ ದೇವಿ ಸುಕ್ಷೇತ್ರದ ಹೊಳೆಯಲ್ಲಿ ಭಕ್ತರ ದಂಡು ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ನದಿಗೆ ಬಿಡಲಾಗಿದೆ ನದಿಗೆ ನೀರು ಹರಿಬಿಟ್ಟಿದ್ದರಿಂದ ಕೊಪ್ಪಳ ಜಿಲ್ಲೆಯ ಶ್ರೀ ಹುಲಿಕಿ ಹುಲಿಗೆಮ್ಮನ ಹೊಳೆಯು ತುಂಬಿ ಹರಿಯುತ್ತಿದೆ ಆದರೆ ಐತಿಹಾಸಿಕ ಪ್ರಸಿದ್ಧಿ ಪಡೆದಂತಹ ಶ್ರೀ ಹುಲಿಕಿ ದೇವಸ್ಥಾನವು ಬಂದ್ ಸಹ ಶ್ರೀ ಹುಲಿಗೆಮ್ಮನ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ ನಂದಿಯಲ್ಲಿ ಭಕ್ತರು ಸ್ನಾನ ಮಾಡುವುದಕ್ಕೆ ತಂಡೋಪ ತಂಡವಾಗಿ ಹರಿದು ಬರುತ್ತಿದ್ದು ಶ್ರೀ ಹುಲಿಗೆಮ್ಮನ ಹೊಳೆಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಇದರಿಂದ ಭಕ್ತರಿಗೆ ಅನಾನುಕೂಲವಾಗುತ್ತಿದೆ ದೇವಸ್ಥಾನ ಮಂಡಳಿ ಜಿಲ್ಲಾಡಳಿತವು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಬೇಕಾಗಿದೆ ತುಂಗಭದ್ರಾ ನದಿಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿದು ಬಿಡಲಾಗಿದ್ದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯ ಶ್ರೀ ಪುರಂದರ ಮಂಟಪ ಸೇರಿದಂತೆ ನಾನಾ ಸ್ಮಾರಕಗಳು ಸಂಪೂರ್ಣ ಮುಳುಗಡೆಯಾಗಿವೆ ಗಂಗಾವತಿ ಕಂಪ್ಲಿ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಗಂಗಾವತಿ ಹಾಗೂ ಕಂಪ್ಲಿಗೆ ತೆರಳುವ ವಾಹನ ಸವಾರರು ಬುಕ್ಕ ಸಾಗರದ ಮೂಲಕ ಸಂಚರಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಜಮೀನುಗಳಿಗೆ ನುಗ್ಗಿದ ಅಪಾರ ಪ್ರಮಾಣದ ನೀರು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಮಳೆ ಹೆಚ್ಚಿರುವ ಹಿನ್ನೆಲೆ ಜಲಾಶಯ ನದಿಗೆ ಇನ್ನೂ ಹೆಚ್ಚು ನೀರು ಹರಿದು ಬಿಡುವ ಸಾಧ್ಯತೆ ಇದೆ ಆದರೆ ಶ್ರೀ ಹುಲಿಗಿ ಹುಲಿಗೆಮ್ಮನ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ನಂದಿ ಪಾತ್ರದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ ಮಂಡಳಿ ಹಾಗೂ ಜಿಲ್ಲಾಡಳಿತವು ಸಜ್ಜಾಗಬೇಕಾಗಿದೆ ಬಿಗ್ ಟಿವಿ ನ್ಯೂಸ್ ಕೊಪ್ಪಳ